ಯಾವಾಗಲೂ ಪಕ್ಕದಲ್ಲಿರೋನೊಂದು ಕಾರ್ಡ್ ಎಸಿತಾನೆ, ದಟ್ ಈಸ್ ಓಪನ್ ವಿಸಿಬಲ್ ಟು ಎವ್ರಿ ಒನ್. ಆ ಕಾರ್ಡ್ ತಗೊಂಡ್ರೆ ನಿಮ್ಮ ಆಟ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ಆ ಕಾರ್ಡ್ ನೀವು ತಗೊಂಡ್ರೆ ಆಟ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ಅದನ್ನು ರಿಜೆಕ್ಟ್ ಮಾಡೋದಿದೆಯಲ್ಲ, ದಟ್ ಈಸ್ ಅ ಧೈರ್ಯ. ಧೈರ್ಯ ಅದು. ಇದು ಬೇಡ ಅಂದರೆ ಅಲ್ಲೊಂದು ಬಕೆಟ್ ಅಂತಿರುತ್ತೆ, ಅದರಲ್ಲಿಂದ ಕಾರ್ಡ್ ಎತ್ಕೋಬೇಕು. ಅಲ್ಲಿ ಏನಿರುತ್ತೋ ಗೊತ್ತಿಲ್ಲ, ದಟ್ ಕುಡ್ ಬಿ ಅ ಸರ್ಪ್ರೈಸ್. ನಿಮಗೆ ಲಾಟ್ರಿನೂ ಹೊಡಿಬೋದು, ಕೆಟ್ಟಾಟನೂ ಆಗಬಹುದು. ಹಾಗೆ ಓಪನ್ ಆಗಿರೋ ಅವಕಾಶಗಳು ಅನೇಕ ಬಂದವು ನಿಮಗೆ, ಇನ್ನು ಮೇಲೂ ಬರ್ತಾ ಇರ್ತವೆ. ಇನ್ನೊಂದು 10 ನಿಮಿಷ ಮಾತಾಡ್ಬೋದಾ? ಓಕೆ. ಯಾಕಂದರೆ ನಾವು ಭಾಳ ಸಲ ಕಾಲೇಜ್ಗಳಿಗೆ ಹೋದಾಗ ಅನ್ಸೋದಿಷ್ಟೇ, ಈ ಲೆಕ್ಚರರ್ಸ್ ಇರ್ತಾರಲ್ಲ, ನಿಮ್ಮ ಲೆಕ್ಚರರ್ಸು, ಅವ್ರ ಹತ್ರ ನಿಮ್ಮದು ಇಂಟರ್ನಲ್ ಮಾರ್ಕ್ಸ್ ಇರ್ತವೆ. ಆ ಇಂಟರ್ನಲ್ ಮಾರ್ಕ್ಸ್ ಇದ್ದವ್ರ ಮಾತೇ ಕೇಳಲ್ಲ ನೀವು, ನನ್ನ ಮಾತು ಯಾಕೆ ಕೇಳ್ತಿದೆ? ಅದಕ್ಕೆ ಯಾವಾಗಲೂ ನಾನು ನೋಡ್ತಾ ಇರ್ತೀನಿ, ಎಲ್ಲರೂ ಒಂದೆರಡು ಹಿಂಗೆ ಏನೋ ಯಾರೋ ಬೇಜಾರಿನ ಮುಖಗಳ ಕಂಡ್ರೆ ನಾನು ಭಾಷಣ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತೀನಿ. ಏನು ಹೇಳ್ತಿದ್ದೆ ನಾನು? ಹಾಂ, ಅದು ನಿಮಗೆ ಆಫರ್ಗಳು ಬರ್ತವೆ ಕರಿಯರ್ನಲ್ಲಿ. ಯಾರೋ ಬರ್ತಾರೆ ಫ್ರೆಂಡ್ಸು, ನಾನು ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ದೆ, ನೀನು ಹಾಕ್ತೀಯಾ ಅಂತ ಕೇಳ್ತಾರೆ. ನೀವು ಒಂದು ಸ್ವಲ್ಪ ಲೂರ್ ಆಗ್ತೀರ ಅವಾಗ, ಹಾಕ್ಬಿಡ್ಬೋದಲ್ಲ ಅಂತ. ಇನ್ಯಾರೋ ಈ ರೀತಿ ಅದು PDO ಅಪ್ಲಿಕೇಶನ್ ಕರೆದಿದ್ದಾರೆ, ಹಾಕ್ತೀನಿ ಬರ್ತೀಯಾ. ಅವಾಗ ನಿಮ್ಮ ಲೈಫ್ ಫಿಕ್ಸ್ ಇದೆ, ಹಿಂಗಿಂಗೆ ಅಂತ ಫಿಕ್ಸ್ ಇದೆ. ಬಟ್ ನಿಮ್ಮ ಜೀವನದಲ್ಲಿ ಒಂದು ಗುರಿ ಇರುತ್ತಲ್ಲ, ಇಲ್ಲ ನಾನು ಇದಲ್ಲ, ಇನ್ನೇನು ಆಗಬೇಕು. ಅದು ಅಲ್ಲಿರೋ ಆಟ, ಬಕೆಟ್ನಲ್ಲಿರೋ ಕಾರ್ಡ್ ಎತ್ತದಂಗೆ. ನೀವು ಅಲ್ಲಿ ಏನು ಬರುತ್ತೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಯು ಹ್ಯಾವ್ ಚೂಸನ್ ಟು ಟೇಕ್ ದ್ಯಾಟ್ ರಿಸ್ಕ್. ಅದು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು. ಅದು ಹಂಗೆ ಆಫರ್ಗಳು ನನಗೆ 1000 ಬರ್ತಿದ್ವು. ಆಫರ್ ಅಂದರೆ ನಾವು ಮಾಡ್ತಿದ್ವಿ, ನೀನು ಮಾಡ್ತೀಯಾ ಅಂತ. ನನ್ನ ಕ್ಲಾಸಲ್ಲಿ SLCಲಿ ಐ ಥಿಂಕ್ ಫಸ್ಟ್ ರ್ಯಾಂಕಿಂದ, ನಮ್ಮ ಕ್ಲಾಸಲ್ಲಿ, ನಾನು ಹೇಳೋದಕ್ಕಾಗ ಸ್ಟೇಟ್ ಅಲ್ಲ, ಫಸ್ಟಿಂದ 10th ತನಕ ತಗೊಂಡವರು. ನಾನು 3rd ಇದ್ದೆ ಹೈಸ್ಕೂಲಿಗೆ, 3rd ಇದ್ದೆ, ನಮ್ಮ ಊರಲ್ಲಿ 1st ಇದ್ದೆ ನಾನು. ಫಸ್ಟಿಂದ 10th ತನಕ ತಗೊಂಡ್ರೆ ಸಾರಾಸಟ್ಟಾಗಿ ಸೈನ್ಸ್ಗೆ ಹೋದರು. ಅಪಿಯರ್ ಪ್ರೆಷರ್ ಇತ್ತದಂಗೆ, ಏ ನಾವು ಇಷ್ಟು ಮಾರ್ಕ್ಸ್ ತಗೊಂಡಿದ್ದೀವಿ, ಆರ್ಟ್ಸ್ಗೆ ಹೋದ್ರೆ ಮರ್ಯಾದೆನಾ, ಕಾಮರ್ಸ್ಗೆ ಹೋದ್ರೆ ಮರ್ಯಾದೆನಾ, ಸೈನ್ಸ್ ಮಾಡಬೇಕು. ಪಿಯರ್ ಪ್ರೆಷರ್ ಥರ, ಪಿಯರ್ ಪ್ರೆಷರಿಗೆ ನಾನು ಒಳಗಾಗಲಿಲ್ಲ, ನಮ್ಮ ಅಪ್ಪ ಒಳಗಾದರು. ನನಗೆ ಕ್ಲಾರಿಟಿ ಇತ್ತು, ನಾನು ಓದಬೇಕಾಗಿರೋದು ಆರ್ಟ್ಸ್ ಅಂತ. ಪಿಯರ್ ಪ್ರೆಷರು, ನಿಮ್ಮ ಫ್ರೆಂಡ್ಸು ಯಾರೋ ಬಂದಿರ್ಬೋದು ಹಾಗೆ, ನಾ ಪೇಸ್ ಕಾಲೇಜಲ್ಲಿ ಸೈನ್ಸ್ ಕಲಿಸ್ತಿದ್ದೀನಿ, ನೀನು ಮಾಡ್ತೀಯಾ ಅಂತ. ಹಾಂ ಓಕೆ ಅಂದಿರ್ತೀರಿ. ಇನ್ಯಾರೋ ಬರ್ತಾರೆ, ಯಾವುದೊಂದು ಗೌರ್ಮೆಂಟ್ ಜಾಬಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ, ನಾನು ಹಾಕ್ತೀನಿ ಬರ್ತೀಯಾ, SLC ಇಷ್ಟು % ಕಟ್ ಆಫ್ ಅಂತೆ. ಲೈಫ್ ಫಿಕ್ಸ್ಡ್, ಅಲ್ಲಿ ನಿಮ್ಮ ಜೀವನ ಹೆಂಗಿರ್ಬೇಕು ಏನಿರ್ಬೇಕು. ನಾನು 9th ಸ್ಟ್ಯಾಂಡರ್ಡ್ ಇದ್ದಾಗ ನನ್ನ ಜೀವನದ 2 ಅತಿ ದೊಡ್ಡ ನಿರ್ಧಾರಗಳನ್ನು ತಗೊಂಡೆ. ಒಂದು ಜರ್ನಲಿಸ್ಟ್ ಆಗ್ಬೇಕನ್ನೋದು, ಇನ್ನೊಂದು ಲೈಫಲ್ಲಿ ಏನಾದರೂ ನಾನು ಗೌರ್ಮೆಂಟ್ ಜಾಬ್ ಒಂದು ಮಾಡೋದಿಲ್ಲ ಅಂತ. ಯಾವ ಕಾರಣಕ್ಕೂ ಗೌರ್ಮೆಂಟ್ ಜಾಬ್ ಮಾಡೋದಿಲ್ಲ ಅಂತ ಅದೊಂದು ಗಟ್ಟಿ ನಿರ್ಧಾರ ನಾನು ತಗೊಂಡಿತ್ತು. ಅದಕ್ಕೆ ಕಾರಣ ಒಂದು ಘಟನೆ ಇತ್ತು, ಬಿಡಿ ಅದು ಬೇಡ. ಈಗ ನಾನು 9th ಇದ್ದಾಗ ನಿರ್ಧಾರ ತಗೊಂಡೆ, 10th ಇದ್ದಾಗ ಕಾರ್ಗಿಲ್ ವಾರ್. ನಾನು SLC ಎಕ್ಸಾಮ್ ಮುಗಿಸಿದೆ, ವಾರ್ ಕಾರ್ಗಿಲ್ ಯುದ್ಧ ಪೀಕ್ನಲ್ಲಿತ್ತು ಅವಾಗ. ಕ್ಯಾಪ್ಟನ್ ನಚಿಕೇತ್ ಅಂತ ಒಬ್ಬ ಫೈಟರ್ ಜೆಟ್ ಪೈಲಟ್ಟು ಪಾಕಿಸ್ತಾನಿ ಸೈನ್ಯ ಅವರನ್ನು ಹೊರಡುದುರುಳಿಸಿ ಜೀವಂತ ಸೆರೆ ಸಿಕ್ಕು, ಅದೆಲ್ಲ ದೃಶ್ಯಗಳು ಬರ್ತಾಯಿತ್ತು. ಫಸ್ಟ್ ಟೆಲಿವೈಸ್ಡ್ ವಾರ್ ಅದು. ನೀವು ಹೆಂಗೆ ಅಭಿನಂದನ್ ನೋಡಿದಿರಲ್ಲ, ಹಂಗೆ ನಾವು ನಚಿಕೇತನ್ನು ನೋಡಿದ್ವಿ. ಅವಾಗ ಅನಿಸಿತ್ತು ನನಗೆ, ಸರ್ಕಾರಿ ಸಂಬಳ ಅಂತ ತಗೊಂಡ್ರೆ ಭಾರತೀಯ ಸೈನ್ಯದಲ್ಲಿ ತಗೋತೀನಿ ನಾನು ಅಂತ. ನನ್ನ ಜೀವನದಲ್ಲಿ ಇದುವರೆಗೂ ಹಾಕಿರೋ ಒಂದೇ ಒಂದು ಅಪ್ಲಿಕೇಶನ್ ಅಂದರೆ ಇಂಡಿಯನ್ ಏರ್ಫೋರ್ಸಿಗೆ. ಏರ್ಫೋರ್ಸ್ ಪೈಲಟ್ ಆಗೋದಕ್ಕೊಂದು ಪ್ರಯತ್ನ ಪಟ್ಟೆ, ಅದು ಬಿಟ್ಟರೆ ನಿರ್ಧಾರ ಗಟ್ಟಿ ಇತ್ತು, ಸರ್ಕಾರಿ ಸಂಬಳ ಎಲ್ಲ ನೋ. ಹೇಳಿದ್ನಲ್ಲ, ಎಲ್ಲಿ ಜಾತಿ ಕೇಳ್ತಾರೆ ಎಲ್ಲಿ ಮಾರ್ಕ್ಸ್ ಕೇಳ್ತಾರೆ ಅಲ್ಲಿಗೆ ನಾನು ಹೋಗೋದಿಲ್ಲ. ನನ್ನ ಕರಿಯರ್ನ ಗ್ರೋತ್ ಏನೇ ಇದ್ದರೂ ನನ್ನ ಪ್ರತಿಭೆಯ ಆಧಾರದ ಮೇಲೆ ಆಗಬೇಕು, ಜಾತಿಯ ಆಧಾರದ ಮೇಲಲ್ಲ. ನನ್ನ ಜೊತೆಗಿರುವಂಥ 10 ಜನರಿಗಿಂತ ಹೆಚ್ಚು ಪ್ರತಿಭೆ ನನಗಿದೆ, ಆದರೆ 10 ಜನರಿಗೆ ಪ್ರಮೋಷನ್ ಆಗೋ ತನಕ ನಾನು ವೇಟ್ ಮಾಡಬೇಕು ಅನ್ನೋದಿದೆಯಲ್ಲ, ನನ್ನ ಲೈಫಿನ ರೂಲ್ಸ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಅವರು ನಿನ್ನ ಜೊತೆಗೇ ಕೆಲಸಕ್ಕೆ ಸೇರಿದ್ದಾರೆ, ಆದ್ದರಿಂದ ನಿನಗೆ ಬಂದಷ್ಟೇ ಪ್ರಮೋಷನ್ ಅವರಿಗೆ ಬರುತ್ತೆ ಅನ್ನೋದಿದೆಯಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ದ ಟ್ಯಾಲೆಂಟ್, ಪ್ರತಿಭೆಯ ಹೊರತುಪಡಿಸಿ, ಅದು ನನ್ನ ಲೈಫಿಗೆ ಸೆಟ್ ಆಗೋ ರೂಲ್ ಅಲ್ಲ. ದಟ್ಸ್ ವೈ ಐ ಸೆಡ್ ನೋ ಗೌರ್ಮೆಂಟ್ ಜಾಬ್. ಆ ರೀತಿ ನಿಮಗೆ ಸರಳ ಅನ್ನಿಸುವಂಥ ಮಾರ್ಗಗಳು ಅನೇಕ ಕಾಣ್ತವೆ,
ಮೊನ್ನೆ ಪಿ ಎಸ್ ಐ ಎಕ್ಸಾಮ್ ಬರೆದು, ಪಿ ಎಸ್ ಐ ಬಿಡ್ರಿ, ಕಾನ್ಸ್ಟೇಬಲ್ ಎಕ್ಸಾಮ್ ಬರೀತಾರೆ ಸರ್. ಎಮ್ ಎಸ್ ಸಿ 85-86% ಮಾಡಿದವರು ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ನಾನು ಪೊಲೀಸ್ ನೌಕರಿಯನ್ನು ತಗೊಳ್ತಾ ಇಲ್ಲ, ಅದೇನು ಅಂದರೆ ಮಾಡಬಾರ್ದು ಕೆಲಸ ಅಂತ ಹೇಳ್ತಿಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಆಗೋದೇ ಉದ್ದೇಶ ಆಗಿದ್ರೆ ಎಮ್ ಎಸ್ ಸಿ ಯಾಕೆ ಮಾಡಿದ್ರಿ? ಅಷ್ಟು ಕಷ್ಟಪಟ್ಟು ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ಹೋದ 85% ಯಾಕೆ ಮಾಡಿದ್ರಿ? ನೀವು ಕಾನ್ಸ್ಟೇಬಲ್ ಆಗೋದೇ ಉದ್ದೇಶ ಆಗಿದ್ದರೆ ಎಸ್ ಎಸ್ ಎಲ್ ಸಿ ಮಾಡಿರುವಂಥ ಅಥವಾ ಪಿ ಯು ಸಿ ಇದೆಯಾ ಪೊಲೀಸ್ ಕಾನ್ಸ್ಟೇಬಲ್ಗೆ, ಅವ್ರ ಜೊತೆ ಕಾಂಪೀಟ್ ಮಾಡೋದಕ್ಕ? ನಿಮ್ಮ ಜೀವನದಲ್ಲಿ ಗುರಿ ಇನ್ನೇನೂ ಇಲ್ವಾ? ಎಂಜಿನಿಯರಿಂಗ್ ಮುಗಿಸಿ ಪೊಲೀಸ್ ಕಾನ್ಸ್ಟೇಬಲ್ ಆದವ್ರು ನಾನು ಕಣ್ಣಾರೆ ನೋಡಿದೆ. ಅದಕ್ಕೆ ಎಂಜಿನಿಯರಿಂಗ್ ಯಾಕೆ ಮಾಡಬೇಕಾಗಿತ್ತು? ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ತೀನಿ, ನಾನು ಕರಿಯರ್ ಚಾಯ್ಸನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಅಷ್ಟ್ಯಾಕೆ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದಿದಿರಿ? ಕಷ್ಟಪಡ್ತಿದ್ದೀರಿ ಅಂದರೆ ಗುರಿಯಲ್ಲಿ ಸ್ಪಷ್ಟತೆ ಇರಲಿ, ಗುರಿಯಲ್ಲಿ ಸ್ಪಷ್ಟತೆ ಇರಲಿ. ಒಂದೇನಂದರೆ ನಿಮ್ಮ ಜನ್ರೇಷನ್ ಇದೆಯಲ್ಲ, ನಾನು ಅನೇಕ ಕಡೆ ಹೇಳ್ತೀನಿ, ಹೊಟ್ಟೆ ಕಿಚ್ಚಾಗತ್ತೆ ನಿಮ್ಮನ್ನು ನೋಡಿದ್ರೆ. ಯು ಆರ್ ಬಾರ್ನ್ ಇನ್ ಅ ಬೆಸ್ಟ್ ಟೈಮ್. ನೀವು ಈ ಕಾಲೇಜ್ ಮುಗಿಸಿ ಹೊರಗೆ ಬರ್ತಾ ಇರೋ ಟೈಮ್ ಇದೆಯಲ್ಲ, ಈಗ ಪಿ ಯು ಸಿ ಮುಗಿಸಿ ನೆಕ್ಸ್ಟ್ ಹೋಗ್ತೀರಿ, ಗ್ರ್ಯಾಜುಯೇಷನ್ ಮುಗಿಸ್ತೀರಿ, ಆ ಟೈಮ್ ಇದೆಯಲ್ಲ, ದಟ್ ಈಸ್ ದಿ ಬೆಸ್ಟ್ ಎವರ್ ಟೈಮ್ ಇನ್ ದಿಸ್ ಕಂಟ್ರಿ. ಈ ದೇಶದಲ್ಲಿ ಅತ್ಯುತ್ತಮವಾದ ಟೈಮ್ನಲ್ಲಿ ಬರ್ತಾ ಇದ್ದೀರಿ. ನಂಗೆ ಭಾಳ ಜನ ಹೇಳ್ತಾರೆ, ನಾನು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಪ್ರಿಂಟಿಂದ, ಹೈ ಬೆಂಗಳೂರು ಪೇಪರ್ನಲ್ಲಿ. ಅಲ್ಲಿಂದ ವಿಜುವಲ್ ಮೀಡಿಯಾಗೆ ಶಿಫ್ಟ್ ಆದನಲ್ಲ, ಎಂಥ ಟೈಮಿಗೆ ಶಿಫ್ಟ್ ಆದ ಮಾರಾಯ. ಆ ನಂತರ ಕರ್ನಾಟಕದಲ್ಲಿ 24/7 ನ್ಯೂಸ್ ಚಾನೆಲ್ನ ಬೂಮ್ ಶುರುವಾಯಿತು ನೋಡು ಅಂತ ಹೇಳ್ತಾರೆ. ಒಂದು ನನ್ನ ಆಸಕ್ತಿ, ನನ್ನ ಪ್ರತಿಭೆ, ಅದರ ಜೊತೆಗೆ ಟೈಮ್ ಒಂದಿತ್ತಲ್ಲ, ಆ ಟೈಮಿಗೆ ಬಂದೆ ನೀನು ಅಂತ ಯೋಚನೆ ಮಾಡಿ. ನನಗಿಂತ 20 ವರ್ಷದ ಹಿಂದೆ ನನ್ನಷ್ಟೇ ಉತ್ಸಾಹಿತನಾಗಿದ್ದಂಥ ಒಬ್ಬ ಪತ್ರಕರ್ತ ಇರಬಹುದು, ನನ್ನಷ್ಟೇ ಚೆನ್ನಾಗಿ ಅವನು ಮಾತಾಡ್ತಿರಬಹುದು, ನನ್ನಷ್ಟೇ ಜಾಸ್ತಿ ಓದಬಹುದು, ನನ್ನಷ್ಟೇ ಅಧ್ಯಯನ ಇರಬಹುದು, ಅಥವಾ ನನಗಿಂತ ತುಂಬ ಇರಬಹುದು. ಅವನಿಗೆ ಟಿ ವಿ ಪತ್ರಕರ್ತ ಆಗೋದಕ್ಕೊಂದು ಅವಕಾಶ ಇರಲಿಲ್ಲ. ಹಿ ವಾಸ್ ಇನ್ ಅ ಬ್ಯಾಡ್ ಟೈಮ್. ನಾನು ಪತ್ರಿಕೋದ್ಯಮಕ್ಕೆ ಅಂದರೆ ಟಿ ವಿ ಜರ್ನಲಿಸಮಿಗೆ ಬಂದಾಗಲೂ ಕೂಡ 40 ಸೆಕೆಂಡಿನ ಪ್ರೊಮೋ ಹಾಕಕ್ಕೆ ಒದ್ದಾಡ್ತಿದ್ವಿ. ನಾನು ಹೇಳ್ತೀನಿ, ಪ್ರೊಮೋ ಹಾಕಬೇಡಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓಡುತ್ತೆ ಅಂತ. ನನ್ನ ಕಾರ್ಯಕ್ರಮದ ಪ್ರಮೋಷನನ್ನು ನಾನು ಟಿ ವಿಲಿ ನೋಡ್ಕೋಬೇಕು ಅಂತಿಲ್ಲ, ಸೋಷಿ ಯಾವುದೊಂದು ಚೆನ್ನಾಗಿ ಮಾತಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇರುತ್ತೆ, ಅಲ್ಲಿ ಪ್ರಮೋಷನ್ ಆಗುತ್ತೆ ಅಂತ. ದಿಸ್ ಈಸ್ ಒನ್ ಮೋರ್ ಗುಡ್ ಟೈಮ್, ಒಂದು ಮತ್ತೊಂದು ಅತ್ಯುತ್ತಮ ಸೋಷಿಯಲ್ ಮೀಡಿಯಾ ಬೂಮು, ದ ಟೈಮ್, ಲುಕ್ ಎಟ್ ದಿಸ್ ಟೈಮ್. ಹಾಗೆ ಲೈಫಲ್ಲಿ ಟೈಮಿಂಗ್ ಕೂಡ ಮುಖ್ಯ. ಯು ಆರ್ ಬಾರ್ನ್ ಇನ್ ಅ ವಂಡರ್ಫುಲ್ ಟೈಮ್. ನಾನು ಇತ್ತೀಚೆಗೆ ಅದನ್ನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇದ್ದೀನಿ, ಅಮೃತ ಕಾಲದ ಪೀಳಿಗೆ ನೀವು ಅಂತ. ಒಂದು ತುಂಬ ಒಳ್ಳೆಯ ಸಮಾಜ ಅಂದರೆ ಏನಂದರೆ, ನನ್ನ ಪ್ರತಿಭೆಗೆ ತಕ್ಕನಾಗಿ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು, ವ್ಯವಸ್ಥೆ ಸಿಸ್ಟಮ್ ನನ್ನ ಪ್ರತಿಭೆಗೆ ತಕ್ಕನಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು. ಆ ಅವಕಾಶಗಳು, ನಿಮ್ಮ ಪ್ರತಿಭೆಗೆ ತಕ್ಕನಾದ ಅವಕಾಶಗಳು ಈಗಿದ್ದಾವೆ. ಈ ದೇಶ ಇಷ್ಟು ದಿವಸ ಒಂದು ಮಣ್ಣಿನೊಳಗೆ ಹೂತಿತ್ತು, ಬೀಜದ ಸ್ವರೂಪದಲ್ಲಿತ್ತು, ಮೇಲ್ಗಡೆ ಮಳೆ ಆಗ್ತಿತ್ತು, ಬಿಸಿಲಿತ್ತು, ಎಲ್ಲವೂ ಇತ್ತು, ಒಂದು ಮೊಳಕೆ ಹೊಡೆದ ಮೇಲೆ ಹೇಳ್ತಾ ಇದೆ ಈಗ. ಅಂಥ ಟೈಮ್ನಲ್ಲಿ ಹುಟ್ಟಿದ್ದೀರಿ ನೀವು, ಅವಕಾಶಗಳ ಸುರಿಮಳೆ. ಹಿಂದೊಂದು ಕಾಲ ಇತ್ತು, ಭೂಮಿ ಯಾವನ ಹತ್ರ ಜಾಸ್ತಿ ಇದೆಯೋ ಅವನೇ ಶ್ರೀಮಂತ. ನಿಮ್ಮ ತಾತನ ಕಾಲಕ್ಕೆ ಕೇಳಿ ನೋಡಿ, ಆಗಿನ ಕಾಲದ ಶ್ರೀಮಂತರು ಯಾರು, ಎಷ್ಟು ಎಕರೆ ಭೂಮಿ ಇದೆ ಅಂತ. ನಮ್ಮ ಕಡೆ ಎಲ್ಲ 100 ಎಕರೆಗಟ್ಟಲೆ, ನೀವು ನಿಮ್ಮ ಕಡೆ ಎಲ್ಲ 5 ಎಕರೆ ಅಡಿಕೆ ತೋಟ ಇದ್ದರೆ ಅಗರ್ಭ ಶ್ರೀಮಂತರು, ಅದು ನಮ್ಮ ಕಡೆ 40 ಎಕರೆ ಒಣಭೂಮಿಗೆ ಸಮ. ಭೂಮಿ ಯಾರು ಜಾಸ್ತಿ ಇದೆಯೋ ಅವರು ಅಗರ್ಭ ಶ್ರೀಮಂತರು. ಆ ನಂತರ ಒಂದು ಕಾಲ ಬಂತು, ದುಡ್ಡು, ವ್ಯಾಪಾರ, ಹಣ ಯಾರ ಹತ್ರ ಇದೆಯೋ ಅವರದ್ದೇ ಜಗತ್ತು, ವ್ಯಾಪಾರ ಮಾಡ್ತಾರವರು, ದುಡ್ಡು ಗಳಿಸ್ತಾರೆ. ಈಗ ಬಂದಿರುವ ಕಾಲ ಇದೆಯಲ್ಲ ಜ್ಞಾನ, ತಲೆ ಅವನ ಹತ್ರ ಇದೆಯೋ ಅವನೇ ಶ್ರೀಮಂತ, ಉಳಿದಿದ್ದು ಯಾವುದೂ ಮ್ಯಾಟರ್ ಆಗೋದಿಲ್ಲ. ಆ ಕಾಲಘಟ್ಟದಲ್ಲಿ ನೀವು ಹುಟ್ಟಿದ್ದೀರಿ ಅಂತ. ತಲೆ ಯಾವನಿದೆಯೋ ಅವನೇ ಶ್ರೀಮಂತ. ಸುಮ್ಮನೆ ಯೋಚನೆ ಮಾಡಿ ನೋಡಿ, ನಾನು ವ್ಯಾಪಾರದ ಉದಾಹರಣೆಗಳನ್ನು ಕೊಡ್ತೀನಿ ನಿಮಗೆ. ಒಬ್ಬ ಮನುಷ್ಯ ಇದ್ದಾನೆ, ಅವನು ಇನ್ನಿಂದ ಎಲ್ಲೋ ಹೋಗ್ಬೇಕು, ಎಕ್ಸ್ ಜಾಗದಿಂದ ವೈ ಜಾಗಕ್ಕೆ ಹೋಗ್ಬೇಕು. ಇನ್ನೊಬ್ಬ ಒಂದು ಕಾರ್ ಇದೆ, ಅವನು ಬಾಡಿಗೆಗೆ ಓಡಿಸ್ತಾನೆ, ಅವನು ಪ್ರಯಾಣಿಕರನ್ನು ಹುಡುಕ್ತಾ ಇದ್ದಾನೆ. ಒಬ್ಬನಿಗೆ ಡಿಮಾಂಡ್ ಇದೆ, ಇನ್ನೊಬ್ಬನಿಗೆ ಸಪ್ಲೈ ಇದೆ. ಪ್ರಯಾಣಿಸಬೇಕು ಅನ್ನೋವನಿಗೆ ಡಿಮಾಂಡು, ಕಾರು ಅನ್ನೋದು ಸಪ್ಲೈ. ಒಬ್ಬನು ಯಾವಾಗ ತಲೆ ಇದ್ದವನು ಬರ್ತಾನೆ ರೀ,
ಒಂದು ಓಲಾ ಅಂತ ಒಂದು ಆ್ಯಪ್ ಮಾಡ್ತಾನೆ, ಅಥವಾ ಊಬರ್ ಅಂತ ಒಂದು ಆ್ಯಪ್ ಮಾಡ್ತಾನೆ. ಪ್ರಯಾಣಿಸಬೇಕು ಅನ್ನುವವನನ್ನು ಕಾರ್ ಇಟ್ಕೊಂಡು ಅವನು ಕನೆಕ್ಟ್ ಮಾಡ್ತಾನೆ. ಇವನು ಇಲ್ಲಿಗೆ ಹೋಗ್ತಾನೆ, ಅವ್ನು ಕರ್ಕೊಂಡು ಎಲ್ಲಿಗೆ ಬಿಡಬೇಕು ಅಲ್ಲಿಗೆ ಬಿಡ್ತಾನೆ, ಅದಕ್ಕೊಂದಷ್ಟು ಚಾರ್ಜ್ ಆಗುತ್ತೆ. ಓಲಾ ಮಾಡಿದವನು ಊಬರ್ ಮಾಡಿದವನು ದುಡ್ಡು ತಗೋತಾನೆ. ಏನು ವರ್ಕ್ ಆಯ್ತು ಇಲ್ಲಿ? ತಲೆ EMI ಕಟ್ಟಿ ಕಾರ್ ತಗೊಂಡವನು, ದುಡ್ಡು ಕೊಟ್ಟು ಪ್ರಯಾಣ ಮಾಡಿದವನು, ಇಬ್ಬರೂ ಕೂಡ ಮನೇಲಿ ಕೂತ್ಕೊಂಡು ಆ್ಯಪ್ ಮಾಡಿದವನಿಗೆ ದುಡ್ಡು ಕೊಟ್ಟರು. ಓಲಾ ಊಬರ್ ಸ್ವಂತಕ್ಕೆ ಒಂದೂ ಕ್ಯಾಬ್ ಇಟ್ಕೊಂಡಿಲ್ಲ, ನೆನ್ಪಿಟ್ಕೊಳ್ಳಿ. ಅವು ಜಗತ್ತಿನ ಅತಿ ದೊಡ್ಡ ಟ್ರಾನ್ಸ್ಪೋರ್ಟೇಷನ್ ಕಂಪನಿಗಳಿವತ್ತು. ದೇ ಡೋಂಟ್ ಹ್ಯಾವ್ ಅ ಕ್ಯಾಬ್. ಒಂದೇ ಒಂದು ಕಾರನ್ನು ಡ್ರೈವರನ್ನು ಇಟ್ಕೊಳ್ಳದೆ ಇರೋ ಕಂಪನಿಗಳು ಜಗತ್ತಿನ ಅತಿ ದೊಡ್ಡ ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕು. ನೀವು ಮನೇಲಿ ಕೂತ್ಕೊಂಡಿದ್ದೀರ, ಹಸುವಾಗ್ತಾ ಇದೆ ನಿಮಗೆ, ಹೋಟೆಲ್ಗೆ ಹೋಗಿ ಯಾವನ ಅಲ್ಲಿ ತನಕ ಹೋಗ್ತಾನಪ್ಪ? ಸ್ವಿಗ್ಗಿ, ಝೊಮ್ಯಾಟೋ, ಏನು ಬೇಕು ಬುಕ್ ಮಾಡ್ತೀರಿ, ಮನೆಗೆ ಬರುತ್ತೆ. ಹೋಟಲ್ ಯಾವನೋ ನಡೆಸ್ದ, ತಗೊಂಡು ಬಂದು ಕೊಟ್ಟವನು ಇನ್ಯಾರು? ಇಬ್ಬರೂ ಯಾರಿಗೆ ದುಡ್ಡು ಕೊಟ್ಟರು? ಆ್ಯಪ್ ಮಾಡಿದವನಿಗೆ. ತಲೆ ತಲೆ, ನೀವು ಒಂದು ಹೋಟೆಲ್ ಇಲ್ಲ ರೀ, ಸ್ವಿಗ್ಗಿದು ಒಂದು ಸ್ವಂತ ಹೋಟೆಲ್ ಇಲ್ಲ, ಝೊಮ್ಯಾಟೋದೊಂದು ಸ್ವಂತ ಹೋಟೆಲ್ ಇಲ್ಲ, ಊಬರ್ನವರು ಓಲಾದವರು ಒಂದು ಕ್ಯಾಬ್ ಇಟ್ಕೊಂಡಿಲ್ಲ. ಜಗತ್ತಿನ ದೊಡ್ಡ ಲಾಡ್ಜಿಂಗ್ ಕಂಪನಿ ಯಾವುದು ಗೊತ್ತಾ? ಜಗತ್ತಿನದು Airbnb ಅಂತ. ನನ್ನ ಮನೆಯಲ್ಲಿ ಒಂದು ಎಕ್ಸ್ಟ್ರಾ ರೂಮ್ ಇದೆ, ಇದನ್ನು ನಾನು ಬಾಡಿಗೆ ಕೊಡ್ತೀನಿ. ಇನ್ಯಾರು? ನನಗೆ ಹೋಟ್ಲಲ್ಲೂ ಇಳ್ಕೊಂಡಿದ್ದೀನಿ, ಯಾರ್ದೋ ಮನೆಗೆ ನಾನು ಗೆಸ್ಟ್ ಆದರೆ ಹೆಂಗೆ ಅಂತ ಯೋಚನೆ ಮಾಡ್ತೀನಿ. ಅವರಿಬ್ಬರದು ಒಂದು ಕಡೆ ಡಿಮ್ಯಾಂಡ್ ಇದೆ, ಇನ್ನೊಂದು ಕಡೆ ಸಪ್ಲೈ ಇದೆ. ಇವನೊಬ್ಬ Airbnb ಅಂತ ಮಾಡಿ ಕನೆಕ್ಟ್ ಮಾಡ್ದ. ಜಗತ್ತಿನ ಅತಿ ದೊಡ್ಡ ಲಾಡ್ಜಿಂಗ್ ಕಂಪನಿ ಈಗ, ಅದು ಇಡೀ ಪ್ರಪಂಚದ ಅತಿ ದೊಡ್ಡ ಲಾಡ್ಜಿಂಗ್ ಕಂಪನಿ. ಸ್ವಂತಕ್ಕೆ ಒಂದು ಹೋಟೆಲ್ ಇಲ್ಲ, ಒಂದು ರೂಮ್ ಇಲ್ಲ, ಅವ್ರದ್ದು ಸ್ವಂತಕ್ಕೂ ಏನೂ ಇಲ್ಲ. ಏನು ವರ್ಕ್ ಆಯಿತು? ತಲೆ ತಲೆ, ಅಗೇನ್ ಹೋಗಿ ಚೆಕ್ ಮಾಡಿರಿ. ಇದನ್ನು ಮಾಡಿದವ್ರು ಯಾರು? PUC ಟಾಪರ್ ಆಗಿದ್ದರು, SLC ಟಾಪರ್ ಆಗಿದ್ದರು.